Good morning children. Okay, now we need class again for that we Pata into Nanna Devaru. ಪದ್ಯದ ವಿವರಣೆಯನ್ನು ನಾವು ನಿನ್ನೆ ಕ್ಲಾಸಲ್ಲಿ ನೋಡ್ತಾ ಇದ್ವಿ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಈ ಒಂದು ಪದ್ಯದಲ್ಲಿ ಬರುವಂತ ಅಭ್ಯಾಸ ಚಟುವಟಿಕೆಯನ್ನು ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಹೆಡ್ಲೈನ್ ಅಭ್ಯಾಸದಲ್ಲಿ ಬರುವಂತ ಮೊದಲನೇ ಫಸ್ಟ್ ಹೆಡ್ಲೈನ್ ಪ್ರಶ್ನೆಗಳಿಗೆ ಕ್ವಶನ್.
ವಿದ್ಯೆ ಕಲಿಸಿ ಯಾರು ಹಿತವ ದುಡಿಯುವರು ವಿದ್ಯೆಯನ್ನು ಕೊಟ್ಟು ಹೌದಾ ನಮ್ಮ ವಿದ್ಯೆಯನ್ನು ಕಲಿಸಿ ಯಾರು ಹಿತವ ಅಂದ್ರೆ ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ ಹಿತವನಂದ್ರೆ ಒಳ್ಳೆಯ ಮಾತುಗಳನ್ನು ಯಾರು ಹೇಳ್ತಾರೆ ವಿದ್ಯೆಯನ್ನು ಯಾರು ಕಲಿಸ್ತಾರೆ ವಿದ್ಯೆಯನ್ನು ಕೊಟ್ಟು ಹಿತವಾದ ಒಂದು ಗುಣಿಗಳನ್ನು ಹೇಳ್ತಾರೆ ಯಾರು ಹಾಗಾದ್ರೆ ಅವರು ಯಾರು ಗುರುಗಳು ಓಕೆ ಉತ್ತರವನ್ನು ನೋಡೋಣ ಉತ್ತರ ವಿದ್ಯೆ ಕಲಿಸಿ ಯಾರು ಗುರುಗಳು ಗುರುಗಳು ಹಿತವ ನುಡಿವರು ಪ್ರಶ್ನೆಯಲ್ಲಿ ವಿದ್ಯೆ ಕಲಿಸಿ ಯಾರು ಹಿತವ ನುಡಿವರು ಉತ್ತರ ವಿದ್ಯೆ ಕಲಿಸಿ ಯಾರು ಇದರಲ್ಲಿ ಗುರುಗಳು ಯಾರು ಗುರುಗಳು ಗುರುಗಳು ಹಿತವ ನುಡಿವರು ಹೌದಾ ವಿದ್ಯೆಯನ್ನು ಕಲಿಸಿ ಹಿತವನ್ನು ನುಡಿಯುವವರು ಯಾರು ಗುರುಗಳು ಓಕೆ ಇನ್ನು ನೆಕ್ಸ್ಟ್ ಹೆಡ್ಲೈನ್ ನೆಕ್ಸ್ಟ್ ಹೆಡ್ಲೈನ್ ಅಭ್ಯಾಸದಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ನೆಕ್ಸ್ಟ್ ಅಭ್ಯಾಸದಲ್ಲಿ ಬರುವಂತಹ ಹೆಡ್ಲೈನ್ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಹೌದಾ ಇಲ್ಲೊಂದಿಷ್ಟು ಪದಗಳನ್ನ ಕೊಡ್ತೀನಿ ಆ ಪದಗಳಲ್ಲಿ ಗುಂಪಿಗೆ ಅವನು ಗುಂಪಿಗೆ ಸೇರದಂತಹ ಪದಗಳನ್ನ ಯಾವುದು ಸೇರುವುದಿಲ್ಲ ಅವನ ಪದವನ್ನು ನಾವು ಆರಿಸಿ ಮುಂದೆ ಬರೋದು ನೋಡೋಣ ಫಸ್ಟ್ ಒನ್ ಸೂರ್ಯ ಕಮ ಚಂದ್ರ ಕಮ ಗುಡ್ಡ ಕಮ ನಕ್ಷತ್ರ ಡ್ಯಾಶ್ ಇಲ್ಲಿ ನಾಲ್ಕು ಪದಗಳು ಹೌದಾ ಸೂರ್ಯ ಚಂದ್ರ ಗುಡ್ಡ ನಕ್ಷತ್ರ ಹೌದಾ ಹಾಗಾದ್ರೆ ನಾಲ್ಕು ಪದದಲ್ಲಿ ಯಾವುದು ಗುಂಪಿಗೆ ಸೇರಿಲ್ಲ ಆ ಗುಂಪಿಗೆ ಅದು ಸೇರಿಲ್ಲ ಆ ಒಂದು ಪದವನ್ನು ಮಾಡಬೇಕು ಅಲ್ಲಿ ಬಿಟ್ಟ ಸ್ಥಳದಲ್ಲಿ ಬರೀಬೇಕು ನೋಡಿ ಇಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ಹೌದಾ ಇವೆಲ್ಲವೂ ಕೂಡ ಏನಿದೆ ಆಕಾಶದಲ್ಲಿರ್ತವೆ ಹೌದಾ ಇವು ಒಂದೇ ತರವಾಗಿ ಆಕಾಶದಲ್ಲಿ ಇರ್ತವೆ ಆದ್ರೆ ಗುಡ್ಡ ಏನು ಭೂಮಿ ಮೇಲೆ ಇರ್ತೈತಿ ಹೌದಲ್ಲ ಹಾಗಾದ್ರೆ ಇದೊಂದೇ ಬೇರೆ ಆಗಿದೆ ಇವೆಲ್ಲವೂ ಕೂಡ ಒಂದೇ ಆಗಿವೆ ಹೌದಿಲ್ಲ ಆಕಾಶದಲ್ಲಿರುವಂಥದ್ದು ಸೂರ್ಯನು ಆಕಾಶದಲ್ಲಿರೋಣ ಚಂದ್ರನು ಆಕಾಶದಲ್ಲಿರೋಣ ನಕ್ಷತ್ರ ಕೂಡ ಆಕಾಶದಲ್ಲಿರ್ತಾವೆ ಗುಡ್ಡ ಆಕಾಶದಲ್ಲೈತಿ ಇಲ್ಲ ಅದು ಭೂಮಿ ಮೇಲೆ ಹಾಗಾದ್ರೆ ಅದು ಒಂದೇ ಬೇರೆ ಆಗಿದೆ ಅದು ಗುಂಪಿಗೆ ಆ ಗುಂಪಿಗೆ ಸೇರಿಲ್ಲ ಅದಕ್ಕೆ ಆ ಒಂದು ಪದವನ್ನು ನಾವು ಏನ್ ಮಾಡಬೇಕು ಬರೀಬೇಕು ಸೂರ್ಯ ಚಂದ್ರ ಗುಡ್ಡ ನಕ್ಷತ್ರ ಇನ್ನೊಂದ ಗುಂಪಲ್ಲಿ ಗುಂಪಿಗೆ ಸೇರದಂತ ಪದ ಸೇರಿಲ್ಲ ಆ ಗುಂಪಿಗೆ ಸೇರಿದಂತ ಪದ ಯಾವುದು ಗುಡ್ಡ ಅದಕ್ಕೆ ಆ ಪದವನ್ನು ನಾವಲ್ಲಿ ಬರೀಬೇಕು ಓಕೆ ನೆಕ್ಸ್ಟ್ ಒನ್ ಬೆಳಕು ಗಾಳಿ ನೀರು ರೈತ ಡ್ಯಾಶ್ ಇಲ್ಲಿ ಬೆಳಕು ಗಾಳಿ ನೀರು ರೈತ ಅಂದ್ರೆ ನಾಲ್ಕು ಪದಗಳು ಈ ಒಂದು ಪದಗಳಲ್ಲಿ ಗುಂಪಿಗೆ ಸೇರಿದಂತ ಪದ ಯಾವುದು ಹಾಗಾದ್ರೆ ಕಣ್ಣಿಡಿ ನೋಡೋಣ ಯಾವ ಪದ ಇರ್ಬೋದು ಯಾವ್ದು ಬರುತ್ತದೆ ಅಂದ್ರೆ ರೈತ ಪದ ಬರುತ್ತದೆ ಯಾಕೆ ನೋಡಿ ಬೆಳಕು ಗಾಳಿ ನೀರು ಇವು ನಮಗ ನೈಸರ್ಗಿಕವಾಗಿ ಸಿಗ್ತಾವ ಹೌದಾ ನಮಗ ಮಾನವರಾದ ನಮಗ ಬೆಳಕು ಬೇಕು ಗಾಳಿ ಬೇಕು ನೀರು ಬೇಕು ಹೌದಾ ಹಾಗಾದ್ರೆ ರೈತ ಮಾನವ ಇವನಿಗೆ
ಬಲೆ ಬೀಸಿದನು ನೋಡಿ ಅಲ್ಲಿ ಏನ್ ಮಾಡ್ತಾನ ಒಂದು ಬಲೆಯನ್ನ ಬೀಸ್ತಾನ ಬಲೆಯನ್ನ ಹಾಕ್ತಾನ ಅಂದ್ರೆ ಕಾಳುಗಳು ನೋಡಿ ಪಕ್ಷಿಗಳು ಬರ್ತಾವ ಆ ಬಲಿಯೊಳಗೆ ಏನ್ ಮಾಡೋದು ಬಲೆಯನ್ನು ಬೀಸಿದ ಬಲಿಯೊಳಗ ಹಕ್ಕಿಗಳನ್ನ ತಗೋತ ಅಂದ್ರೆ ಬೇಟೆ ಆಡ್ಬೋದು ಅಂತೇಳಿ ತೆಗೆದುಕೋಬಹುದು ಆ ಬಲೆಯಲ್ಲಿ ನಾವೇನ್ ಮಾಡೋದು ತಗೋಬಹುದು ಹಕ್ಕಿಗಳನ್ನ ಅಂತೇಳಿ ಆ ಬಲೆಯನ್ನ ಹಾಸ್ತಾನ ಅಲ್ಲಿ ಕಾಳನ್ನ ಒಗಿತಾನ ಅದ್ರ ಮೇಲೆ ಹಕ್ಕಿಗಳು ಬಂದು ಕೂಡ್ತಾವ ಹೌದ ನೋಡಿ ಹಕ್ಕಿಗಳು ಕಾಳುಗಳನ್ನ ನೋಡಿದವು ನೋಡ ಆಕಾಶದಲ್ಲಿ ಹಾರಾಡ್ತಕ್ಕಂಥ ಹಕ್ಕಿಗಳು ಏನ್ ಮಾಡ್ತಾವ ಕೆಳಗಡೆ ನೆಲದಲ್ಲಿ ಬಿದ್ದಿರ್ತ ಕಾಳನ್ನ ನಾವು ನೋಡ್ತವೆ ಆಸೆಯಿಂದ ಕಾಳು ತಿನ್ನಲು ಹೋದವು ಆಸೆ ಆಯ್ತು ಕಾಳು ನೋಡಿದ ತಕ್ಷಣ ಆಸೆ ಆಗ್ಬಿಡ್ತು ಹಾ ಕಾಳು ತಿನ್ನಕಂತೇಳಿ ಏನ್ ಮಾಡ್ತಾವ ಆ ಬೇಟೆಗಾರ ಹಾಕದಂತ ಕಾಳಲ್ಲಿ ಏನ್ ಮಾಡ್ತಾ ಹೋಗ್ತಾವ ಕೆಲವು ಬಲೆಯಲ್ಲಿ ಸಿಕ್ಕಿಕೊಂಡವು ಆ ಕಾಳನ್ನ ತಿನ್ನಕ್ ಹೋದ ತಕ್ಷಣ ಏನ್ ಮಾಡ್ತಾನ ಪಕ್ಷಿಗಳಲ್ಲಿ ಹೋಗಿ ಕಾಳು ತಿಂತಾ ಇರ್ತಾವ ಬೇಟೆಗಾರ ಆ ಬಲೆಯನ್ನ ಬೀಸಿರ್ತಾನಲ್ಲ ಆ ಬಲೆಯೊಳಗಿನ ಕತ್ತಿ ಆ ಬಲೆಯನ್ನ ಬೀಸಿರ್ತ ಬಲೆಯೊಳಗ ಸಾಕಷ್ಟು ಪಕ್ಷಿಗಳು ಒಂದಷ್ಟು ಪಕ್ಷಿಗಳು ಏನ್ ಮಾಡ್ತಾವ ಅಲ್ಲಿ ಆ ಬಲೆಯೊಳಗ ಸಿಕ್ಕಾಕೋತಾವ ಚಿವ್ ಚಿವ್ ಎಂದು ಕೂಗಿದವು ಪಕ್ಷಿಗಳು ಏನ್ ಮಾಡಕತ್ತು ಆ ಒಂದು ಬಲೆಯೊಳಗೆ ಸಿಕ್ಕಾಕೋ ಮೇಲೆ ಚಿವ್ 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 ಅಂತೇಳಿ ಏನ್ ಮಾಡ್ತಾವ ಕೂಗ್ತಾವ ಕೂಡಲೇ ಒಂದು ಉಪಾಯ ಮಾಡಿದವು ಬಹಳಷ್ಟು ಪಕ್ಷಿಗಳು ಸೇರ್ಕೊಂಡಿದ್ವು ಅಲ್ಲಿ ಆ ಬಲೆಯೊಳಗ ಬಹಳಷ್ಟು ಪಕ್ಷಿಗಳು ಏನ್ ಮಾಡಿದ್ವು ಸಿಕ್ಕಾಕೊಂಡಿದ್ವು ಅವಾಗ ಹೂ ಸಿಕ್ಕಾಕೊಂಡ ಮೇಲೆ ಚಿವ್ ಚಿವ್ ಅಂತ ಕೂಗ್ತಾ ಇದ್ವು ಅವು ಏನ್ ಮಾಡಿದ್ವು ಕೂಡಲೇ ಒಂದು ಉಪಾಯ ಮಾಡಿದವು ತಕ್ಷಣ ಕೂಡಲೇ ಅಂದ್ರೆ ತಕ್ಷಣ ಏನ್ ಮಾಡ್ತವೆ ಅಂದ್ರೆ ಒಂದು ಉಪಾಯ ಪ್ಲಾನ್ ಅನ್ನು ಮಾಡಿದ್ವು ಪಕ್ಷಿಗಳು ಏನ್ ಪ್ಲಾನ್ ಅನ್ನು ಮಾಡಿದ್ವು ಎಲ್ಲಾ ಹಕ್ಕಿಗಳು ಸೇರಿ ಬಲೆಯನ್ನ ಎತ್ತಿಕೊಂಡು ಮೇಲಕ್ಕೆ ಹಾರಿದವು ಕೆಳಗಡೆ ಪಕ್ಷಿಗಳು ಕಾಳು ತಿನ್ನಕಂತ ಬಿದ್ದಿದ್ರು ಮೇಲ್ಗಡೆ ನಂತು ಬಲೆ ಹಾಕ್ಬಿಟ್ಟಿದ್ದಾವ ಆ ಬಲೆಯೊಳಗೆ ಒಂದಷ್ಟು ಪಕ್ಷಿಗಳು ಸೇರ್ಕೋತಾವ ಚಿವ್ ಚಿವ್ ಅಂತ ಕೂಗ್ತಾವ ಸಡನ್ ಆಗಿ ಒಂದು ಪ್ಲಾನ್ ಅನ್ನ ರೆಡಿ ಮಾಡ್ತಾವ ಪಕ್ಷಿಗಳು ಏನಂತ ಪ್ಲಾನ್ ಅನ್ನ ಮಾಡ್ತಾವ ಅಂದ್ರೆ ಎಲ್ಲಾ ಹಕ್ಕಿಗಳು ಸೇರ್ಕೊಂಡು ಏನ್ ಮಾಡ್ತಾವ ಬಲೆಯನ್ನ ಎತ್ಕೊಂಡ ಮೇಲಕ್ಕೆ ಹಾರಿದ್ವು ಆ ಒಂದು ಬಲಿ ಮ್ಯಾಲ ಇತ್ತು ಆ ಪಕ್ಷಿಗಳ ಮೇಲೆ ಬಲೆ ಇತ್ತಾದ್ರು ಆ ಬಲೆಯನ್ನ ಎತ್ಕೊಂಡು ಎಲ್ಲಾ ಪಕ್ಷಿಗಳು ಏನ್ ಮಾಡ್ತಾವ ಮೇಲಕ್ಕೆ ಆಕಾಶ ಕಡೆಗೆ ಏನ್ ಮಾಡ್ತಾವ ಹಾಕ್ತಾವ ಅನಂತರ ಬೇರೆಡೆಗೆ ಹೋಗಿ ಉಪಾಯವಾಗಿ ಬಲೆಯಿಂದ ಹೊರ ಬಂದವು ಬಲೆಯನ್ನ ಎಲ್ಲಾ ಪಕ್ಷಿಗಳು ಮ್ಯಾಲ ಹಾರ್ಕೊಂಡು ಹೋಗ್ಬಿಡ್ತಾವ ಎಲ್ಲಾ ಎತ್ಕೊಂಡು ಹೋಗ್ಬಿಡ್ತಾವ ಬಲೆಯನ್ನ ಪಕ್ಷಿಗಳು ಅನಂತರ ಉಪಾಯದಿಂದ ಬೇರೆ ಕಡೆ ಹೋಗಿ ಬೇರೆ ಒಂದು ಜಾಗದಲ್ಲಿ ಹೋಗಿ ಏನ್ ಮಾಡ್ತಾವ ಉಪಾಯದಿಂದ ಆ ಬಲೆಯಿಂದ ಸಾವಕಾಶವಾಗಿ ಹೊರಗೆ ಬರ್ತಾವ ಆ ಬಲೆಯಿಂದ ಪಾರ ಆಗ್ತಾವ ಅರ್ಥ ಆಯ್ತಲ್ಲ ಸ್ಟೋರಿ ಇಷ್ಟ ಇದೆ ಓಕೆ ಹಾಗಾದ್ರೆ ಈ ಒಂದು ಸ್ಟೋರಿ ಮೇಲೆ ಈ ಒಂದು ಕಥೆ ಮೇಲೆ ಒಂದಷ್ಟು ಪ್ರಶ್ನೆಗಳದಾವ ಆ ಪ್ರಶ್ನೆಗಳನ್ನ ನಾವು ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಯಾವುದಕ್ಕಾಗಿ ಬಲೆ ಬೀಸಿದನು ಬಲೆ ಬೀಸಿದನು ಫಸ್ಟ್ ಕ್ವಶನ್ ಬೇಟೆಗಾರ ಯಾವುದಕ್ಕಾಗಿ ಬಲೆ ಬೀಸಿದನು ಎದಕ್ಕೆ ಬಲೆಯನ್ನು ಬೀಸ್ತಾನ ಬೇಟೆ
ಬೇಟೆಗಾರ ಬಲೆಯನ್ನ ಬೀಸ್ತಾನ ಉತ್ತರ ಬೇಟೆಗಾರ ಹಕ್ಕಿಗಳಿಗಾಗಿ ಬಲೆ ಬೀಸಿದನು ಬೇಟೆಗಾರ ಹಕ್ಕಿಗಳಿಗಾಗಿ ಬಲೆ ಬೀಸಿದನು ಹೌದಾ ನೆಕ್ಸ್ಟ್ ಕ್ವೆಶ್ಚನ್ ಎಲ್ಲ ಹಕ್ಕಿಗಳು ಸೇರಿ ಎಲ್ಲ ಹಕ್ಕಿಗಳು ಸೇರಿ ಏನು ಮಾಡಿದವು ಎಲ್ಲ ಹಕ್ಕಿಗಳು ಸೇರಿ ಏನು ಮಾಡಿದವು ಏನ್ ಮಾಡಿದ್ರು ಅಂದ್ರೆ ಎಲ್ಲ ಹಕ್ಕಿಗಳು ಸೇರಿ ಏನ್ ಮಾಡಿದ್ರು ಬಲೆಯನ್ನ ಎತ್ತಿಕೊಂಡು ಮೇಲಕ್ಕೆ ಹಾರಿದವು ಹೌದಾ ಉತ್ತರವನ್ನು ನೋಡೋಣ ಉತ್ತರ ಎಲ್ಲ ಹಕ್ಕಿಗಳು ಸೇರಿ ಬಲೆಯನ್ನು ಎಲ್ಲ ಹಕ್ಕಿಗಳು ಸೇರಿ ಬಲೆಯನ್ನು ಎತ್ತಿಕೊಂಡು ಮೇಲಕ್ಕೆ ಹಾರಿದವು ಪ್ರಶ್ನೆ ಎಲ್ಲ ಹಕ್ಕಿಗಳು ಸೇರಿ ಏನು ಮಾಡಿದವು ಉತ್ತರ ಎಲ್ಲ ಹಕ್ಕಿಗಳು ಸೇರಿ ಬಲೆಯನ್ನ ಎತ್ತಿಕೊಂಡು ಮೇಲಕ್ಕೆ ಹಾರಿದವು ಎಲ್ಲರಿಗೂ ಮೇಲಕ್ಕೆ ಬಲೆಯನ್ನ ಎತ್ತಿಕೊಂಡು ಮೇಲಕ್ಕೆ ಹಾರಿದವು ಈ ರೀತಿಯಾಗಿ ಏನ್ ಮಾಡ್ರಿ ಉತ್ತರಗಳಿಗೆ ಅಂಡರ್ಲೈನ್ ಅನ್ನ ಮಾಡ್ಕೊಳ್ಳಿ ಹೌದಾ ಬೇಗ ಅರ್ಥ ಆಗುತ್ತೆ ಓಕೆ ನೋಡಿ ಅರ್ಥ ಆಯ್ತಲ್ಲ ಸ್ಟೋರಿನು ಸ್ಟೋರಿ ಮೇಲೆ ಬಂದಂತ ಅದೇ ಮೇಲೆ ಇರ್ತಕ್ಕಂತ ಪ್ರಶ್ನೆಗಳನ್ನ ನಾವೀಗ ನೋಡಿದ್ವಿ ಹೌದಾ ಹಾಗಾದ್ರೆ ಇವೆಲ್ಲ ಅಭ್ಯಾಸ ಹೌದಾ ಯಾವುದು ನನ್ನ ದೇವರು ಈ ಒಂದು ಮಧ್ಯದಲ್ಲಿ ಬರುವಂತ ಅಭ್ಯಾಸ ಇಷ್ಟಿದೆ ಅಭ್ಯಾಸದಲ್ಲಿ ಬರುವಂತ ಆಕ್ಟಿವಿಟೀಸು ಇಷ್ಟಿದೆ ಇಲ್ಲಿಗೆ ಈ ಒಂದು ಪದ್ಯದ ಅಭ್ಯಾಸ ಕೂಡ ಮುಗೀತು ಅರ್ಥ ಆಯ್ತಲ್ಲ ಇದರಿಂದ ಅಭ್ಯಾಸವನ್ನು ನೀವೇನು ಮಾಡಬೇಕು ಟೂ ಲೈನ್ ಬುಕ್ಕದಲ್ಲಿ ನಿಮ್ಮ ಟೂ ಲೈನ್ ಬುಕ್ಕದಲ್ಲಿ ಟೂ ಲೈನ್ ಟಚ್ ಮಾಡಿ ಪ್ರತಿಯೊಂದು ವಾಕ್ಯವನ್ನು ಪ್ರತಿಯೊಂದು ಪದವನ್ನು ಬರೀಬೇಕಾದ್ರೆ ಓದ್ಕೊಂತ ಬರೀರಿ ಓದ್ಕೊಂತ ಬರೆದ್ರೆ ನಿಮ್ಗೆ ಅರ್ಥ ಆಗ್ತೈತಿ ಓಕೆ ಈಗ ನೋಡಿ ಕೊಟ್ಟಂತ ಪ್ರಶ್ನೆಗಳನ್ನ ನೀಟಾಗಿ ಟೂ ಲೈನ್ ಟಚ್ ಮಾಡಿ ಬರೀರಿ ಪ್ರತಿಯೊಂದು ಪದದಲ್ಲಿ ನಾವು ಏನು ಮಾಡಬೇಕು ಸ್ವಲ್ಪ ಚಾಕ್ ಮಾಡಿಬಿಟ್ಟು ಬರೀರಿ ಓದ್ಕೊಂತ ಬರೀರಿ ಅರ್ಥ ಆಯ್ತಾ ನೀವು ನೋಡಿ ಹೆಡ್ಲೈನ್ ಆದ್ಮೇಲೆ ಹೌದಾ ಕಥೆಯನ್ನ ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೀರಿ ಆದ್ಮೇಲೆ ಕಥೆಯನ್ನ ನೀವೇನ್ ಮಾಡ್ಬೇಕು ಬರೀಬೇಕು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಆ ಕಥೆಯನ್ನ ನೀವೇನ್ ಮಾಡ್ರಿ ಬರೀರಿ ಕಥೆಯನ್ನ ಬರೆದಾದ್ಮೇಲೆ ಕೆಳಗಡೆ ಈ ಎರಡು ಪ್ರಶ್ನೆಗಳನ್ನ ಬರೀಬೇಕು ಅರ್ಥ ಆಯ್ತಲ್ಲ ಇನ್ನೊಂದ ಕಥೆಯನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಆ ಕಥೆಯನ್ನ ಬರೆದಾದ್ಮೇಲೆ ನೀವು ಈ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕು ಉಳಿದ ಎಲ್ಲಾ ಅಭ್ಯಾಸವನ್ನ ನಿಮ್ಮ ಟೂ ಲೈನ್ ಬುಕ್ ಅಲ್ಲಿ ಬರೀರಿ ಹೌದಾ ಈ ಒಂದು ನನ್ನ ದೇವರು ಪದ್ಯದಲ್ಲಿ ಬರುವಂತ ಎಲ್ಲ ಆಕ್ಟಿವಿಟೀಸ್ ಎಲ್ಲ ಅಭ್ಯಾಸ ಕೂಡ ಇಲ್ಲಿಗೆ ಮುಗಿತು ನಾಳೆ ಒಂದು ಕ್ಲಾಸಲ್ಲಿ ನಾವು ಬೇರೆ ಒಂದು ಹೊಸ ಪಾಠ ಅಥವಾ ಪದ್ಯವನ್ನು ನಾವು ನೋಡೋಣ ಹಾಗಾದ್ರೆ ಈಗ ಈ ಒಂದು ಕ್ಲಾಸ್ ಮೇಲೆ ಹೋಮ್ವರ್ಕ್ ಅನ್ನ ಕೊಡ್ತಾ ಇದ್ದೀನಿ ಕ್ಲಾಸ್ ಯಾವ ರೀತಿಯಲ್ಲಿ
Need dari mana? Klasik itu maksud homework itu need dari mana? Ini kan agak senang banget. Mau tidak?